ಆದ್ಯ ಸ್ವಾಗತ. ನಾನು ಸತೀಶ್ ಪವಾರ್. ಇವತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಯ ಫಲಿತಾಂಶ ಹೊರಗಿದ್ದು ರಾಜ್ಯದ ವಿವಿಧ ಭಾಗಗಳಲ್ಲಿ ಅಧಿಕೃತ ವೆಬ್ಸೈಟ್ಗಳಲ್ಲಿ ಪರೀಕ್ಷಾ ಫಲಿತಾಂಶ ಪ್ರಕಟ ಮಾಡಲಾಗ್ತಾ ಇದೆ. ಅದರಂತೆ ಚನ್ನಗಿರಿ ತಾಲೂಕಿನಲ್ಲೂ ಸಹ ಒಂದು ಪರೀಕ್ಷಾ ಫಲಿತಾಂಶವನ್ನು ಅಧಿಕೃತ ವೆಬ್ಸೈಟ್ಗಳಲ್ಲಿ ನೋಡಿದ್ದು ಬಹುತೇಕ ಖಾಸಗಿ ಒಂದು ಕಾಲೇಜುಗಳು ಮುಂಚೂಣಿಯಲ್ಲಿ ಇವೆ ಅಂತಂದು ಹೇಳ್ಬೋದು. ಚನ್ನಗಿರಿಯಲ್ಲಿ ವಿಜ್ಞಾನ ವಿಭಾಗದಲ್ಲಿ ಚನ್ನಗಿರಿ ಪಟ್ಟಣದ ಬಸವಪ್ರಿಯ ಒಂದು ಕಾಲೇಜಿನ ವಿದ್ಯಾರ್ಥಿನಿಯಾದ ಅಕ್ಷತಾರ ಅವರು 600ಕ್ಕೆ 579 ಅಂಕಗಳನ್ನು ತೆಗೆದುಕೊಳ್ಳುವ ಮೂಲಕ ಚನ್ನಗಿರಿ ತಾಲೂಕಿನ ಒಂದು ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ. ಅವರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಅವ್ರ ಜೊತೆ ನಾವು ಮಾತಾಡೋಣ. ನೀನು 579 ಅಂಕಗಳನ್ನು ತೆಗೆದುಕೊಂಡು ಚನ್ನಗಿರಿ ತಾಲೂಕಿನ ಒಂದು ಟಾಪರ್ ಆಗಿ ಹೊರಹೊಮ್ಮಿದ್ದೀಯಲ್ಲ, ನನಗೆ ಏನ್ ಅನ್ಸುತ್ತೆ ಅಂತಂದು ಸ್ವಲ್ಪ ತುಂಬಾ ಖುಷಿ ಆಗ್ತಿದೆ. ಎಕ್ಸ್ಪೆಕ್ಟೇಷನ್ ಇರಲಿಲ್ಲ, ಅಷ್ಟು ಮಾರ್ಕ್ಸ್ ಬಂದಿರೋದ್ರಿಂದ ತುಂಬಾ ಖುಷಿ ಆಗ್ತಿದೆ. ಈ ಕಾಲೇಜ್ ಲೆಕ್ಚರ್ಸ್ ಎಫರ್ಟ್ ಅಂತೂ ಎಷ್ಟಿದೆ ಅಂದ್ರೆ ಅದನ್ನ ವರ್ಡ್ಸ್ ಅಲ್ಲಿ ಹೇಳೋದಕ್ಕೆ ಆಗಲ್ಲ, ಅಷ್ಟಿದೆ. ಫುಲ್ಲು ನಮ್ಗಿಂತ ಅವರಿಗೆ ಜಾಸ್ತಿ ಕ್ಯೂರಿಯಾಸಿಟಿ, ಮತ್ತೆ ಓದಿಸ್ಬೇಕು, ಜಾಸ್ತಿ ರಿಸಲ್ಟ್ ತರಿಸ್ಬೇಕು ನಮ್ಮ ಕಾಲೇಜಿಗೆ ಅಂತ ಇರುತ್ತಲ್ಲ, ಜಾಸ್ತಿ ನಮ್ಮ ಲೆಕ್ಚರ್ಸಿಗೆ ಇದೆ. ಈ ಕಾಲೇಜ್ ಅವರಿಗೆ, ನಮ್ಮ ಪೇರೆಂಟ್ಸು ಮತ್ತು ಲೆಕ್ಚರ್ಸು ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಮಾಡ್ತಿದ್ದೆ ಆದ್ರೆ ಕಮ್ಮಿ ಬಂದಿರೋದು, ಕಮ್ಮಿ ಅಂತ ಅಲ್ಲ, ಮಾಡ್ ಎಕ್ಸ್ಪೆಕ್ಟೇಷನ್ ಇತ್ತು, ಅಷ್ಟು ಬಂದಿದೆ. ಯಾವ ಸಬ್ಜೆಕ್ಟ್ ಅಲ್ಲಿ ನಿಮಗೆ ಕಮ್ಮಿ ಆಗಿದೆ ಅಂತ? ಅದು ಫಿಸಿಕ್ಸ್ ಫುಲ್ ಟಫ್ ಬಂದಿತ್ತಲ್ಲ, ನೀಟ್ ಜೆಡಬಲ್ ಲೆವೆಲ್ ಅಂತ ಬಂದಿರೋದ್ರಿಂದ ಅದೇ ನಮ್ಮ ರಿಸಲ್ಟಿಗೆ ಜಾಸ್ತಿ ಎಫೆಕ್ಟ್ ಆಗಿತ್ತು. ನೀನು ಈ ಪರೀಕ್ಷಾ ಫಲಿತಾಂಶಕ್ಕೆ ಡೈಲಿ ಎಷ್ಟು ಅವರ್ ಸ್ಟಡಿ ಮಾಡ್ತಾ ಇದ್ದೀನಿ? ನಾವು ಜಾಸ್ತಿ ಮನೆಯಲ್ಲಿ ಇರೋದಕ್ಕಿಂತ ಕಾಲೇಜ್ ಅಲ್ಲೇ ತುಂಬಾ ಓದಿರೋದು. ಕಾಲೇಜು ಬೆಳಗ್ಗೆ 9:30 ಇಂದ ಸ್ಟಾರ್ಟ್ ಆದ್ರೆ ಸಂಜೆ 6:30 ತನಕನು ಮಾಡ್ತಿದ್ರು. ಜಾಸ್ತಿ ಮನೆಯಲ್ಲಿಂದ ಕಾಲೇಜ್ ಅಲ್ಲೇ ಓದಿಸಿದ್ದಾರೆ. ಕಾಲೇಜ್ ಅಲ್ಲೇ ಓದಿರೋದು ಜಾಸ್ತಿ, ಮನೇಲಿ ಕಮ್ಮಿನೇ, ಬಟ್ ಓದಿದ್ದೀನಿ. ವಾಣಿಜ್ಯ ವಿಭಾಗದಲ್ಲಿ ಅದೇ ಬಸವಪ್ರಿಯ ಕಾಲೇಜಿನ ವಿದ್ಯಾರ್ಥಿನಿಯಾದ ಸಂಜನಾ ಟಿ ಅವರು 600ಕ್ಕೆ 580 ಅಂಕಗಳನ್ನು ತೆಗೆದುಕೊಳ್ಳುವ ಮೂಲಕ ವಾಣಿಜ್ಯ ವಿಭಾಗದಲ್ಲಿ ತಾಲೂಕಿನ ಪ್ರಥಮ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ. ಅವರು ಸಹ ನಮ್ಮೊಂದಿಗೆ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಸಂಜನಾ, ಏನಪ್ಪ ಈ ರಿಸಲ್ಟ್ ಬಂದಿರೋದ್ರಿಂದ ಖುಷಿ ಆಗ್ತಾ ಇದೆಯಾ? ಕಾಲೇಜಲ್ಲಿ ಸೈನ್ಸ್ಗಿಂತ ಜಾಸ್ತಿ ತೆಗಿರಿ ಅಂತ ತುಂಬ ಜನ ಲೆಕ್ಚರ್ಸ್ ಎಲ್ಲ ತುಂಬ ಫೋರ್ಸ್ ಮಾಡ್ತಿದ್ರು, ಅಷ್ಟು ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ, ಆದ್ರೆ ಬಂದಿದೆ, ತುಂಬ ಖುಷಿ ಆಗ್ತಿದೆ. ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ? ಸರ್ ಇಂಗ್ಲಿಷ್ ಅಲ್ಲಿ ತುಂಬಾ ಕಡಿಮೆ ಆಯ್ತು, ನಾನು 90 ಆಯ್ತು, ಅದ್ರಿಂದನೇ ಸ್ಕೋರ್ ಸ್ವಲ್ಪ ಕಡಿಮೆ ಆಯ್ತು. ನೀ ಒಂದು ಪರೀಕ್ಷಾ ಫಲಿತಾಂಶದಿಂದ ತಂದೆ ತಾಯಿಗಳು ತುಂಬಾ ಖುಷಿ ಆಗಿದ್ದಾರೆ? ನಿಮ್ಮ ಪ್ರಾಚಾರ್ಯರಾಗ್ಲಿ, ಲೆಕ್ಚರರ್ ಸ್ಟಾಫ್ ಆಗ್ಲಿ, ನಿಮ್ಮ ಕಾಲೇಜಲ್ಲಿ ಯಾವ ತರ ವಾತಾವರಣ ಇದೆ ಅಂತ ಹೇಳಿ? ತುಂಬಾ ಖುಷಿ ಆಗಿದೆ ಎಲ್ಲರೂ. ನೀ ಮುಂದಿನ ಬರುವಂತ ವಿದ್ಯಾರ್ಥಿಗಳಿಗೆ ಏನ್ ಹೇಳ ಬಯಸ್ತೀಯ? ಅವರು ಸ್ಟಾರ್ಟಿಂಗ್ ಇಂದಾನೆ ಓದಿದ್ರೆ ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಅವ್ರಿಗೆ ಲೆಕ್ಚರ್ಸ್ ಸಹ ತುಂಬಾ ಸಪೋರ್ಟಿವ್ ಆಗಿ ವರ್ಕ್ ಮಾಡ್ತಿದ್ರು, ಎಫರ್ಟ್ ಹಾಕಿದ್ರು. ಸ್ಟಡಿಯರ್ಸ್ ಸಂಜೆ 6:30-6 ತನಕ ಮಾಡ್ತಾ ಇದ್ರು. ಪ್ರತಿದಿನ ಎಷ್ಟು ಅವರ್ ನೀವು ಓದ್ತಾ ಇದ್ದೀರ? ಅವ್ರು ಹೇಳ್ದಂಗೆ ನಾವು ಕಾಲೇಜಲ್ಲಿನೇ ಓದಿರೋದು ಜಾಸ್ತಿ, ನಮ್ದು ಫಸ್ಟ್ ಪಿ ಯು ಎಂಡ್ ಆಗ್ತಿದ್ದಂಗೆ ಸೆಕೆಂಡ್ ಪಿ ಯು ಸ್ಟಾರ್ಟ್ ಮಾಡಿದ್ರು, ಅದರಿಂದ ಚೆನ್ನಾಗಿ ಸ್ಕೋರ್ ಮಾಡಿದ್ದೀವಿ. ವಿದ್ಯಾರ್ಥಿನಿಯರೇ ಹೆಚ್ಚು ಮೇಲುಗೈ ಸಾಧಿಸಿದ್ರು ಏನು ಅಂತಂದು ಅಂದ್ರೆ ಹೆಚ್ಚು ಅವರ ವಿದ್ಯಾರ್ಥಿನಿ ಓದ್ತಾರೆ ಅಂತ ನಾನು ಅರ್ಥ ಅವ್ರು ಚೆನ್ನಾಗಿ ಓದ್ತಾರೆ, ಎಫರ್ಟ್ಸ್ ಹಾಕ್ತಾರೆ. ಸರ್, ಈಗ ದ್ವಿತೀಯ ಪಿ ಯು ಸಿ ಪರೀಕ್ಷಾ ಫಲಿತಾಂಶ ಬಂದಿದೆ. ಈ ಪರೀಕ್ಷಾ ಫಲಿತಾಂಶ ತಮ್ಮ ಕಾಲೇಜಿನ ಇಬ್ಬರು ವಿದ್ಯಾರ್ಥಿನಿಯರು ಅವರಿಗೆ ವಿಜ್ಞಾನ ವಿಭಾಗ ಹಾಗೂ ವಾಣಿಜ್ಯ ವಿಭಾಗದಲ್ಲಿ ಒಂದು ತಾಲೂಕಿನ ಪ್ರಥಮ ಟಾಪರ್ ಆಗಿದೆ. ಸರ್, ತಾವು ಅದ್ರ ಬಗ್ಗೆ ಏನು ಹೇಳ್ತೀರಾ? ತುಂಬ ಖುಷಿಯಾಯಿತು. ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳು ಈ ಥರ ಓದ್ಬೋದು ಅಂತ ತೋರಿಸ್ಕೊಟ್ಟಿರೋ ಅಂಥ ಮಕ್ಕಳವರು
ಎರಡು ಇಪ್ಪತ್ತ್ಮೂರನೇ ಇಸ್ವಿಲೂ ಸಹ ನಮ್ಮ ಕಾಲೇಜು ಸೈನ್ಸ್ ಮತ್ತು ಕಾಮರ್ಸ್ಗೆ ಟಾಪರ್ಸ್ ಆಗಿ ಬಂದಿದ್ದರು. ಈಗ ಅದನ್ನು ನಾವು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಈಗ ಮತ್ತೆ 2023-24 ಇಸ್ವಿಲಿ ಮತ್ತೆ ಸೈನ್ಸ್ ಮತ್ತು ಕಾಮರ್ಸ್ ಎರಡರಲ್ಲೂ ಟಾಪರ್ ಆಗಿ ಬಂದಿದ್ದೀವಿ. ಸರ್, ಈ ಬೋಧನಾ ವಿಷಯದಲ್ಲಿ ಒಂದು ಹೊಸ ರೀತಿಯ ಅಳವಡಿಕೆ ಮಾಡಿದ್ದೀವಿ ಸರ್. ನಾವು ನಮ್ಮಲ್ಲಿರೋ ಲೆಕ್ಚರರ್ಸು ಆಲ್ಮೋಸ್ಟ್ ಎಲ್ಲರೂ 6-7 ಇಯರ್ ಎಕ್ಸ್ಪೀರಿಯೆನ್ಸ್ ಇರಲ್ಲ. ನಾವು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಅಂತ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದ್ರಿಂದ ಈ ಮಕ್ಕಳು ನಮ್ಮ ಒಡ ಹುಟ್ಟಿದವರು ಅನ್ನೋ ಥರ ಟ್ರೀಟ್ ಮಾಡಿಕೊಂಡು ಅವ್ರ ಮನಸ್ಸು ಅವ್ರು ಕಲಿಯ ಯಾವ ಥರ ಅವರಿಗೆ ಕಲಿಯೋಕ್ಕೆ ಆಸಕ್ತಿ ಇದೆಯೋ ಆ ಥರ ಕಲಿಸೋಕ್ಕೆ ಒಂದು ಹೊಸ ಥರ ಮೆಥಡ್ ಸ್ಟಾರ್ಟ್ ಮಾಡಿದ್ದೀವಿ. ಯಾವ ಥರ ಮಾಡ್ತಿದ್ದೀನಿ ಅಂದರೆ ಈಗ ತುಂಬ ಜನ ಟಾಪರ್ಸ್ ಇರೋರಿಗೆ ಅವರಿಗೆ ಬೇರೆ ಅವ್ರಿಗೆ ಅವ್ರ ಲೆವೆಲಿಗೆ ಆದಂಥ ಅವ್ರಿಗೆ ಟೀಚಿಂಗ್ ಮಾಡ್ತೀವಿ. ಈಗ ಒಂದು ಸ್ವಲ್ಪ ಫೇಲ್ ಆಗ್ತಿದ್ದಾರೆ ಮಕ್ಕಳು, ಈಗ ಎಸ್ ಎಲ್ ಸಿ ನಮ್ಮಲ್ಲಿ 40% ಬಂದವರು ಇಲ್ಲಿ ನಮ್ಮಲ್ಲಿ 80-85-83 ಮಾಡ್ತಿದ್ದೀವಿ ಸರ್. ಆ ಥರ ವಿದ್ಯಾರ್ಥಿಗಳಿಗೆ ನಾವು ಬೇರೆ ಬೇರೆ ನಮ್ಮಲ್ಲಿರೋ ಫ್ಯಾಕಲ್ಟೀಸು ಕೋಚಿಂಗ್ ಮಾಡ್ತಾಯಿದ್ದೀವಿ. ಆಮೇಲೆ ಮೇಲಾಗಿ ನಾವೆಲ್ಲ ಥರ ಒಳ್ಳೆ ಶಿಕ್ಷಣ ಕೊಡೋದಕ್ಕೆ ಮುಖ್ಯ ಕಾರಣ ನಮ್ಮ ಸ್ವಾಮೀಜಿಯವರು, ಅವ್ರ ಆಶೀರ್ವಾದ, ಅವ್ರ ಸಹಕಾರ ತುಂಬ ಇದೆ ಇಲ್ಲಿ. ಅವ್ರು ನಮಗೆ ಪ್ರತಿ ತಿಂಗಳು ಒಂದೊಂದು ಮೀಟಿಂಗ್ ಕರ್ಕೊಂಡು ಅವರಿಗೆ ವಿಶೇಷವಾದ ಗೈಡೆನ್ಸ್ ಮಾಡಿಕೊಂಡು, ಆಮೇಲೆ ನಮ್ಮಲ್ಲಿರೋ ಫ್ಯಾಕಲ್ಟೀಸು ತುಂಬ ಶ್ರಮ ಪಡ್ತಾರೆ. 9:30 ಸಂಜೆ 6:30 ಅಂತ ಇರ್ತಾರೆ ಮಕ್ಕಳಿಗೆ. ಎವ್ರಿಡೇ ಸಂಜೆ ಮಧ್ಯಾಹ್ನ 3 ಗಂಟೆ ತನಕ ರೆಗ್ಯುಲರ್ ಕ್ಲಾಸಸ್ ನಡೆದರೆ 3 ಗಂಟೆಯಿಂದ 6:30 ತನಕ ಅವರಿಗೆ ಮತ್ತೆ ಎಕ್ಸ್ಟ್ರಾ ಟ್ಯೂಷನ್ಸ್ ಟೈಪ್ ಅವರಿಗೆ ಸ್ಟಡಿ ಅವರ್ಸ್ ಅಂತ ಮಾಡ್ತೀವಿ. ಮಕ್ಕಳು ಒಳ್ಳೆ ಅಂಕಗಳನ್ನು ಗಳಿಸ್ಬೇಕು ಅಂದರೆ ಯಾವುದೇ ಕಾಲೇಜಿನ ವಿದ್ಯಾರ್ಥಿ ಆಗಲಿ ಅಥವಾ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಆಗಲಿ ಶಿಕ್ಷಕರು ಏನು ಹೇಳ್ತಾರೋ ಅದನ್ನು ಚೆನ್ನಾಗಿ ಫಾಲೋಅಪ್ ಮಾಡಬೇಕು ಸರ್. ನಮ್ಮಲ್ಲಿರೋ ಈಗ 85 ಸ್ಟೂಡೆಂಟ್ಸಲ್ಲಿ 84 ಸ್ಟೂಡೆಂಟ್ಸ್ ಪಾಸ್ ಆಗಿದ್ದಾರೆ, ಅದರಲ್ಲಿ 25 ಜನ ಡಿಸ್ಟಿಂಕ್ಷನ್ ತಂದಿದ್ದಾರೆ, ಉಳಿದಿರೋ ಫಸ್ಟ್ ಕ್ಲಾಸ್ ತಂದಿದ್ದಾರೆ. ಮುಖ್ಯ ಕಾರಣ ನಾವು ಫಾಲೋಅಪ್ ಮಾಡ್ತೀವಿ. ನಾವು ಟೀಚರ್ಸು ಮತ್ತು ನಾವು ನಮ್ಮ ಆಡಳಿತ ಮಂದಿ ಹೇಳಿದವರು ಮಕ್ಕಳನ್ನು ಫಾಲೋಅಪ್ ಮಾಡಿದ್ರೆ ಮಕ್ಕಳು ನಮ್ಮನ್ನು ಫಾಲೋಅಪ್ ಮಾಡ್ತಾ ಇರ್ತಾರೆ. ಹಾಗಾಗಿ ಯಾವಾಗ ಈ ಫಾಲೋಅಪ್ ಅನ್ನೋದು ಚೆನ್ನಾಗಿ ನಡೆಯುತ್ತೋ ಅವಾಗ ಆಟೋಮೆಟಿಕ್ಲಿ ಒಳ್ಳೆ ರಿಸಲ್ಟ್ ಬರೋಕ್ಕೆ ಆಗುತ್ತೆ. ಇದರಿಂದ ನಮ್ಮ ಆಡಳಿತ ಮಂಡಳಿಯವ್ರಿಗೆ ಸ್ಪೆಷಲ್ ಆಗಿ ನಮ್ಮ ಟೀಚರ್ಸ್ಗಳಿಗೆ ಅತ್ಯುತ್ತಮ ಅಂಕ ಬರೋ ಮಾಡಿರೋ ಮಕ್ಕಳಿಗೆ ಅವರೆಲ್ಲರಿಗೂ ನಾನು ಶುಭ ಕೋರ್ತೀನಿ ಸರ್. ಅತ್ಯುತ್ತಮ ಅಂಕ ತೆಗೆದುಕೊಂಡಿರ್ತಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಸಹ ನಾನು ಶುಭ ಕೋರಕ್ಕೆ ಇಷ್ಟಪಡ್ತೀನಿ.